ಅಗ್ನಿಶಾಮಕ ದಳದ ಮುಂಭಾಗದಲ್ಲಿರುವಂತಹ ಕಟ್ಟದಲ್ಲಿ ಹೊಸ ಆಸ್ಪತ್ರೆಯನ್ನ ಆಸ್ಪತ್ರೆ ಎಂಡಿ ತಮಿಳುನಾಡಿನ ಮಾಜಿ ಲೋಕಸಭಾ ಸದಸ್ಯ ಎಸ್ಆರ್ ಜಯದೊರೆ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದಂತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಿಕಿತಾ, ನಮ್ಮಲ್ಲಿ ಸೋರಿಯಾಸಿಸ್, ಸಕ್ಕರೆ ಕಾಯಿಲೆ, ಮೊಣಕಾಲು ನೋವು, ಅಸ್ತಮಾ, ಕುತ್ತಿಗೆ ನೋವು, ಬೆನ್ನು ನೋವು, ಕೂದಲು ಉದುರುವಿಕೆ, ಬಿಳಿ ಮಚ್ಚೆ, ಪಿಸಿಓಡಿ, ನಿರಂತರ ತಲೆನೋವು, ಸೊಂಟ ನೋವು ಸೇರಿದಂತೆ ಬೊಜ್ಜಿನ ಸಮಸ್ಯೆಗೆ ಹರ್ಬಲ್ ಔಷಧಗಳ ಮೂಲಕ ಚಿಕಿತ್ಸೆ ನೀಡಲಾಗುತ್ತೆ ಅಂತ ಹೇಳಿದರು. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈಗಾಗಲೇ 6 ಬ್ರಾಂಚ್ ಹೊಂದಿರುವ ಆರ್ ಆಸ್ಪತ್ರೆ ಸದ್ಯ ಬೆಳಗಾವಿಯಲ್ಲಿ ತನ್ನ 7ನೇ ಬ್ರಾಂಚ್ ಅನ್ನು ಆರಂಭಿಸಿದೆ. ಇದು ನಮಗೆ ತುಂಬ ಸಂತೋಷದ ವಿಷಯ. ನಮ್ಮ ಆರ್ಜ ಹರ್ಬಲ್ ಹಾಸ್ಪಿಟಲ್ನ ಹೊಸ ಬ್ರ್ಯಾಂಚ್ ಇವಾಗ ನಮ್ಮ ಬೆಳಗಾವಿನಲ್ಲಿ ಇವತ್ತಿನಿಂದ ಆರಂಭವಾಗುತ್ತಿದೆ. ಕರ್ನಾಟಕದಲ್ಲಿ ಇದು ನಮ್ಮ 7ನೇ ಬ್ರ್ಯಾಂಚ್ ಆಗಿದ್ದು, ನಮ್ಮ ಆರ್ಜ ಹರ್ಬಲ್ ಹಾಸ್ಪಿಟಲ್ಸ್ 4 ತಲೆಮಾರುಗಳಿಂದ 150ಕ್ಕೂ ಹೆಚ್ಚು ವರ್ಷಗಳಿಂದ ಬೆಳೆದು ಬಂದಿದೆ. ನಮ್ಮ ಬ್ರ್ಯಾಂಚಸ್ಗಳು ದಕ್ಷಿಣ ಭಾರತದ 6 ರಾಜ್ಯಗಳಾದ ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಪುಡುಚೇರಿ ಹಾಗೂ ಮಹಾರಾಷ್ಟ್ರದಲ್ಲಿದೆ. ಈ ಎಲ್ಲ ಬ್ರ್ಯಾಂಚ್ಗಳ ಮೂಲ ಇರೋದು ಸಿದ್ಧಗಳ ನಾಡು ಅಂತ ಪ್ರಸಿದ್ಧ ಆಗಿರುವಂತಹ ತಮಿಳುನಾಡಿನಲ್ಲಿ. ಮತ್ತು ನಮ್ಮ ಹತ್ತಿರ ಮೇನ್ಲಿ ಚಿಕಿತ್ಸೆ ಇರೋದು ಕ್ರೋನಿಕ್ ಡಿಸೀಸ್ಗಳಾದಂಥ ಸೋರಿಯಾಸಿಸ್, ಕ್ರೋನಿಕ್ ಆರ್ಥ್ರೈಟಿಸ್ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ಹೈಪರ್ಟೆನ್ಷನ್, ಅನ್ಕಂಟ್ರೋಲ್ ಡಯಾಬಿಟೀಸ್ ಆಗಿರ್ಬೋದು, ಇನ್ನಿತರ ವ್ಯಾಧಿಗಳಿಗೂ ಚಿಕಿತ್ಸೆ ಇದೆ. ಪ್ರಾರಂಭಿಕವಾಗಿ ಚೆನ್ನೈನ ಒಂದು ಸಣ್ಣ ಕ್ಲಿನಿಕಲ್ಲಿ ಆರಂಭವಾದಂತಹ ಈ ಆರ್ಜ ಹರ್ಬಲ್ ಹಾಸ್ಪಿಟಲ್ ಇವಾಗ 75ಕ್ಕೂ ಹೆಚ್ಚಿನ ಬ್ರ್ಯಾಂಚ್ಗಳನ್ನು ಹಾಗೂ 300ಕ್ಕೂ ಅಧಿಕ ವೈದ್ಯರನ್ನು ಹಾಗೂ 1,500ಕ್ಕಿಂತ ಹೆಚ್ಚಿನ ಸಿಬ್ಬಂದಿಗಳನ್ನು ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ 10 ಮಿಲಿಯನ್ಗಳ I am very happy to open the RJ Herbal Hospital in Belgaum branch. RJ Herbal Hospitals are located in the state of Tamil Nadu, Andhra, Telangana, Pondicherry, Maharashtra, in Karnataka. 250 plus branch are 250 plus specialist doctor are working in RJ Herbal Hospital.